ಪಂಚರತ್ನ ರಥಯಾತ್ರೆಯ 85ನೇ ಕಾರ್ಯಕ್ರಮ ಇವತ್ತಿನ ದಿನ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವೇಶವನ್ನು ಏನು ಮಾಡಿದ್ದೇವೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಪ್ರಾಸ್ತಾವಿಕವಾಗಿ ಮಾತನಾಡಿರತಕ್ಕಂತ ನಮ್ಮ ಪಕ್ಷದ ಮಾಜಿ ರಾಜ್ಯ ಘಟಕದ ಅಧ್ಯಕ್ಷರು ಮತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರತಕ್ಕಂತ ಎಚ್ಕೆ ಕುಮಾರಸ್ವಾಮಿ ಅವರೇ ಇದೀಗ ತಾನೇ ತಮ್ಮೆಲ್ಲರನ್ನು ಉದ್ದೇಶಿಸಿ ಸುದೀರ್ಘವಾಗಿ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸಿರತಕ್ಕಂಥ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರೇ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂಥ ಪಕ್ಷದ ಎಲ್ಲ ಹಿರಿಯ ನಾಯಕರೇ ನಮ್ಮ ನಗರಸಭೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ ಹಾಗೂ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಕಲೇಶಪುರ ಮತ್ತು ಹಲವಾರು ಭಾಗದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಜ್ವಲ್ ರೇವಣ್ಣ ಅವರು ಹೇಳಿದಂಥ ರೀತಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದ ಮತ್ತು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಲಿಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಂದರೆ ಯುವಕ ಸ್ನೇಹಿತರೆ ಹಾಗೂ ಮಾಧ್ಯಮದ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮ ಬಹುಶಃ 12-1 ಗಂಟೆಗೆ ಆಗಬೇಕಾದಂಥ ಕಾರ್ಯಕ್ರಮ ನನಗೆ ಬೆಳಗ್ಗೆ ನಿನ್ನೆಯ ಅರಕಲಗೂಡಿನ ಕಾರ್ಯಕ್ರಮವನ್ನು ಮುಗಿಸಿ ಗ್ರಾಮ ವಾಸ್ತವ್ಯವನ್ನು ಹುಲ್ಲಿಕೆರೆ ಕ್ರಮದಲ್ಲಿ ಮಾಡಿದ್ದು ಮತ್ತೆ ಅಲ್ಲಿಂದ ಮಲ್ಲಿಪಟ್ಟಣ ಒಂದು ಭಾಗದಲ್ಲಿ ಬರಬೇಕಾದರೆ ಪುನಃ ಅರಕಲಗೂಡಿನಲ್ಲಿ ಸ್ವಲ್ಪ ಪ್ರತಿಯೊಂದು ಹಳ್ಳಿಗಳಲ್ಲೂ ತಡೆಯೊಡ್ಡಿದ್ದರಿಂದ ನಾನು ಸಕಲೇಶಪುರಕ್ಕೆ ಪ್ರವೇಶ ಮಾಡೋದು ತಡವಾಯಿತು ದಾರಿ ಉದ್ದಕ್ಕೂ ನಾನು ಗಮನಿಸಿದೆ ಅತ್ಯಂತ ದೊಡ್ಡ ಮಟ್ಟದ ಸೂರ್ಯನ ಒಂದು ಉರುಬಿಸಿಲು ಆ ಉರುಬಿಸಿನಲ್ಲೂ ಸಹ ನನ್ನ ತಾಯಂದಿರು ಹಾಗೂ ನಮ್ಮ ಯುವಕರು ದ್ವಿಚಕ್ರ ವಾಹನದಲ್ಲಿ ಸುಮಾರು 24-25 ಕಿಲೋಮೀಟರ್ಗಳ ದೂರ ಈ ಒಂದು ರಥಯಾತ್ರೆಯ ಜೊತೆಯಲ್ಲಿ ಬಂದು ಸುಮಾರು 3-3.5 ಕಿಲೋಮೀಟ್ರು ಬಿಸಿಲಿನಲ್ಲಿ ತಾವೆಲ್ಲ ನಡ್ಕೊಂಡು ಪಾದಯಾತ್ರೆ ಮುಖಾಂತರ ಈ ಒಂದು ಮೈದಾನಕ್ಕೆ ಬಂದಿದ್ದೀರಿ ಈ ಒಂದು ಪಕ್ಷದ ಬಗ್ಗೆ ಇಟ್ಟಿರ್ತಕ್ಕಂಥ ನಿಮ್ಮ ಪ್ರಾಮಾಣಿಕವಂಥ ನಿಷ್ಠೆ ಈ ಒಂದು ಪಕ್ಷವನ್ನು ಬೆಳೆಸಿ ಉಳಿಸ್ತಕ್ಕಂಥ ನಿಮ್ಮಂಥ ಕಾರ್ಯಕರ್ತರಿಂದಲೇ ಇವತ್ತು ಈ ಪಕ್ಷ ಇನ್ನೂ ಉಳಿದಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕಳೆದ ಒಂದು 2-3 ವರ್ಷಗಳಿಂದ JDS ಪಕ್ಷ ಈ ರಾಜ್ಯದಲ್ಲಿ ಮುಳುಗೋಗಿದೆ JDS ಪಕ್ಷಕ್ಕೆ ಏನ ಭವಿಷ್ಯ ಇಲ್ಲ ನಮ್ಮ ನಮ್ಮ ದಾರಿಗಳನ್ನು ನಾವೀಗ ನೋಡ್ಕೋಬೇಕು ಅಂತಕ್ಕಂಥದ್ದು ಕೆಲವು ಶಾಸಕರುಗಳು ಕೆಲವು ಭಾಗದಲ್ಲಿ ಪ್ರಾರಂಭ ಮಾಡಿದರು ಆದರೆ ಯಾವೊಂದು ಪಂಚರತ್ನ ರಥಯಾತ್ರೆ ಪ್ರಾರಂಭ ಆದ ನಂತರ ಇಡೀ ರಾಜ್ಯದಲ್ಲಿ ಯಾವ ಕಾಂಗ್ರೆಸ್ಸು BJP ಪಕ್ಷಗಳು ಜನತಾದಳಕ್ಕೆ ಭವಿಷ್ಯ ಇಲ್ಲ ಜನತಾದಳದಿಂದ 15-20 ಶಾಸಕರುಗಳು ನಮ್ಮ ಪಕ್ಷಗಳಿಗೆ ಬರ್ತೇನೆ ಅಂತ ದಿನಾ ಭಜನೆ ಮಾಡ್ತಾ ಇದ್ರು JDSನ ಭವಿಷ್ಯ ಇಲ್ಲ ಅಂತಕ್ಕಂಥವರಿಗೆ ಇವತ್ತೇನಾದರೂ ಈ ರಾಜ್ಯದಲ್ಲಿ ಆ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಸಂದೇಶ ಕೊಟ್ಟಿದ್ದರೆ ಈ ರಾಜ್ಯದ ಜಾತ್ಯತೀತ ಜನತಾದಳದ ನಿಷ್ಠಾವಂತ ಲಕ್ಷಾಂತರ ಕಾರ್ಯಕರ್ತರು ಈ 85 ದಿನಗಳ ನನ್ನ ಪ್ರವಾಸದಲ್ಲಿ ಜನಸಾಗರದ ರೂಪದಲ್ಲಿ ಅತ್ಯಂತ ಉತ್ಸಾಹದಲ್ಲಿ ಬೆಳಗಿನ ಜಾವ 2 ಗಂಟೆಯವರೆಗೂ ಸಭೆಗಳನ್ನು ನಿರಂತರವಾಗಿ ನಡೆಸಿ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ
ನಡಕ ಉಟ್ರಿಸಕಂತ ಒಂದು ಸಮಯ ತಂದಿರತಕ್ಕಂತದ್ದು ಇವತ್ತು ನಿಮ್ಮಂತ ಪುಣ್ಯಾತ್ಮ ಕಾರ್ಯಕರ್ತರಿಂದ ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ನಾನು ಹೇಳಬೇಕಾಗಿದೆ ಈ ಪಂಚರತ್ನ ಅಂತಕಂತ ಕಾರ್ಯಕ್ರಮವನ್ನು ಯಾವ ಕಾರಣಕ್ಕೋಸ್ಕರವಾಗಿ ನಾವು ಚಿಂತನೆ ಮಾಡಿದ್ದೇವೆ ಈಗಾಗಲೇ ಕಳೆದ 3 ತಿಂಗಳಿನಿಂದ ನಿರಂತರವಾಗಿ ಈ ವಿಷಯವನ್ನು ನಾಡಿನ ಜನತೆ ಮುಂದೆ ಪ್ರತಿನಿತ್ಯ ವಿವರಣೆಯನ್ನು ಕೊಡ್ತಾ ಇದ್ದೇನೆ ಈಗಿನ ಒಂದು ಸಂದರ್ಭದಲ್ಲೂ ಪ್ರತಿದಿನ ನನಗೆ ಹಲವಾರು ರೀತಿಯ ಅರ್ಜಿಗಳನ್ನು ಕೊಡ್ತಕ್ಕಂತದ್ದು ಆ ನೋವುಗಳನ್ನು ಹೇಳಕೊಳ್ಳಕ್ಕೆ ಬರ್ತಕ್ಕಂತ ಹಲವಾರು ಕುಟುಂಬದ ತಾಯಂದಿರು ಕಣ್ಣಲ್ಲಿ ನೀರು ಹಾಕ್ತಕ್ಕಂಥ ದೃಶ್ಯ ಇವತ್ತು ಕಾಣ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆದ ನಂತರ ಇದು ನನಗೆ ಕಳೆದ 7-8 ವರ್ಷಗಳಿಂದ ಈ ಸಮಸ್ಯೆಗಳನ್ನು ನಾನು ನೋಡ್ತಾ ಇದ್ದೇನೆ ನನ್ನ ಗಮನ ಇರ್ತಕ್ಕಂಥದ್ದು ಸರ್ಕಾರದಲ್ಲಿ ದೊಡ್ಡ ದೊಡ್ಡ ರಸ್ತೆಗಳನ್ನು ನಿರ್ಮಾಣ ಮಾಡೋದು ದೊಡ್ಡ ಜಲಾಶಯಗಳನ್ನು ಕಟ್ಟತಕ್ಕಂಥದ್ದು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟತಕ್ಕಂಥದ್ದು ಒಂದು ಭಾಗವಾದರೆ ಯಾವೊಂದು ಬಡ ಕುಟುಂಬದಲ್ಲಿ ಇರತಕ್ಕಂತ ಈ ನಾಡಿನ ಬಡವರ ಸಮಸ್ಯೆಗಳಿಗೆ ನಾವು ಏನು ಅವರಿಗೆ ನೆರವು ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಮುಖ್ಯ ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ಬೆಳಗ್ಗೆಯೂ ನಾನು ಬರಬೇಕಾದರೆ ಕೆಲವು ಹಳ್ಳಿಗಳಲ್ಲಿ ಕೆಲವು ಅರ್ಜಿ ಕೊಟ್ಟಂಥದ್ದು ಮನೆಯಲ್ಲಿ ವಿಕಲಚೇತನ ಮಕ್ಕಳು ಗಂಡನಿಗೆ ಪ್ಯಾರಾಲಿಸಿಸ್ ಆಗಿದೆ ಸಣ್ಣ ಮಕ್ಕಳಿದ್ದಾವೆ ಆ ಮಕ್ಕಳಿಗೆ ವಿದ್ಯೆ ಕಲಿಸ್ಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಸಾಲ ಮಾಡ್ಕೊಂಡಿದ್ದೇವೆ ನಮ್ಮ ಮಕ್ಕಳ ಒಂದು ಶಿಕ್ಷಣಕ್ಕೆ ಮತ್ತು ನಮ್ಮ ಕುಟುಂಬದ ನಿರ್ವಹಣೆಗೆ ಏನಾದರೂ ಒಂದು ಆರ್ಥಿಕ ನೆರವು ನೀಡಿ ಈ ರೀತಿಯ ಅರ್ಜಿಗಳು ಪ್ರತಿದಿನ ನನಗೆ ಒಂದು 500 ಜನವಾದರೂ ಕೊಡ್ತಾರೆ ಪ್ರತಿದಿನ 500 ಜನವಾದರೂ ಕೆಲವು ಕುಟುಂಬದಲ್ಲಿ ಮಕ್ಕಳಿಗೆ ಬರ್ತಕ್ಕಂಥ ಕಾಯಿಲೆಗಳು ಆ ಕಾಯಿಲೆಗಳಿಗೆ 20-30 ಲಕ್ಷ ಹಣ ವೆಚ್ಚ ಮಾಡಬೇಕಾಗ್ತದೆ ಅಂಥ ಒಂದು ಕುಟುಂಬಗಳಲ್ಲಿ ದುಡ್ಡಿನ ಸಮಸ್ಯೆ ಯಾವುದೇ ರೀತಿ ಅವರಿಗೆ ಆದಾಯ ಇಲ್ಲ ಆ ಒಂದು ಕುಟುಂಬಗಳಿಗೆ ಆ ಒಂದು ಮಕ್ಕಳ ಒಂದು ಮನೆಯಲ್ಲಿ ಮಲಗಿಸಿ ಪ್ರತಿದಿನ ಯಾವ ಒಂದು ಆ ಮಕ್ಕಳನ್ನು ನೋಡಿ ಪ್ರತಿ ಕ್ಷಣವನ್ನು ಕಳೀಬೇಕು ಆ ಕ್ಷಣವನ್ನು ನಾವು ನೆನೆಸ್ಕೊಂಡ್ರೆ ನಮಗೇನೆ ಯಾವ ರೀತಿ ಬದುಕ್ತಾ ಇದ್ದಾರಪ್ಪ ಅಂತಕ್ಕಂಥದ್ದು ಯಾರಿಗಾದರೂ ಹೃದಯದಲ್ಲಿ ಸ್ವಲ್ಪ ತಾಯಿ ಹೃದಯ ಅಂತಕ್ಕಂಥ ಒಂದು ಇದ್ದರೆ ಅಂಥವ್ರಿಗೆ ಅದು ಅರ್ಥ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಈ ರೀತಿಯ ಒಂದು ಸನ್ನಿವೇಶಗಳಲ್ಲಿ ಈ ರಾಜ್ಯದಲ್ಲಿ ಪಂಚರತ್ನ ಅಂತಕ್ಕಂಥ ಯೋಜನೆ ಇವತ್ತು ತರಲಿಕ್ಕೆ ನಾನು ಕಾರಣ ತರಬೇಕು ಅಂತ ಇರತಕ್ಕಂಥದ್ದು ಈ ರಾಜ್ಯದ 6,006 ಪಂಚಾಯಿತಿಗಳೇನಿದ್ದಾವೆ ಗ್ರಾಮ ಪಂಚಾಯಿತಿಗಳು 6,006 ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ LKGಯಿಂದ PUCವರೆಗೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಶಾಲೆಗಳನ್ನು ನಿರ್ಮಾಣ ಮಾಡಿ ಅತ್ಯಾಧುನಿಕವಂಥ ಕಟ್ಟಡಗಳಷ್ಟೇ ಅಲ್ಲ ಉತ್ತಮವಂಥ ಶಿಕ್ಷಕರನ್ನ ನೇಮಕ ಮಾಡಿ ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರ ಮಕ್ಕಳು ರೈತರ ಮಕ್ಕಳು ಎಲ್ಲರೂ ಇವತ್ತು ಶ್ರೀಮಂತ ಮಕ್ಕಳಿಗೆ ಸರಿಸಮನಾದಂಥ ವಿದ್ಯೆಯನ್ನು ಕಲಿಬೇಕು ಅಂತಕ್ಕಂಥದ್ದು ಈ ಒಂದು ಪಂಚರತ್ನ ಕಾರ್ಯಕ್ರಮದ ಮೊದಲನೆಯ ಒಂದು ಪ್ರಮುಖವಂಥ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಮ್ಮ ರಾಜ್ಯ ಇವತ್ತು ಏನು 31 ಜಿಲ್ಲೆಗಳಿದೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯ ಬದುಕನ್ನು ನಾವು ಕಾಣ್ತೇವೆ ಇವತ್ತು ಬೆಳಗಾವಿ ಭಾಗದಲ್ಲಿ ಒಂದು ರೀತಿಯ ಬದುಕಿದ್ರೆ ಕಲಬುರಗಿ ಭಾಗದಲ್ಲಿ ಮತ್ತೊಂದು ರೀತಿಯ ಬದುಕು ಕಲ್ಯಾಣ ನಗರದಲ್ಲಿ ಇಲ್ಲಿ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಹೇಳಿ BJPಯವರು ಇತ್ತೀಚೆಗೆ ಹೆಸರಿಟ್ಟಿದ್ದಾರೆ ಆದರೆ ಕಲ್ಯಾಣ ಕರ್ನಾಟಕ ಮಾಡಿದ್ದಾರೋ ಕಿತ್ತೂರು ಕರ್ನಾಟಕ ಮಾಡಿದ್ದಾರೋ ಅಲ್ಲಿ ಹೋದಾಗ ನಮಗೆ ಗೊತ್ತಾಗುತ್ತೆ ಆ ಜನರ ಬದುಕಿ ಯಾವ ರೀತಿ ಇದೆ ಅಂತ ಹೇಳಿ ಮತ್ತು ನಮ್ಮ ಮಧ್ಯ ಕರ್ನಾಟಕಕ್ಕೆ ಬಂದಾಗ ಮತ್ತಿನ್ನೊಂದು ರೀತಿಯ ಜನರ ಜೀವನ ಶೈಲಿ ಇನ್ನು ನಮ್ಮ ಮಲೆನಾಡು ಭಾಗಕ್ಕೆ ಬಂದರೆ ನಿಮ್ಮದು ಇನ್ನೊಂದು ರೀತಿಯ ಸಮಸ್ಯೆಗಳು ಇವತ್ತು ಈ ಶಿಕ್ಷಣಕ್ಕೆ ಒಂದು ಭಾಗವಾದರೆ ಈ ಒಂದು ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ 30 ಹಾಸಿಗಳಿರ್ತಕ್ಕಂಥ
ಒಂದು ಕಮ್ಯುನಿಟಿ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿ ಮೂರು ಜನ ತಜ್ಞ ವೈದ್ಯರು 30 ಜನ ಸಿಬ್ಬಂದಿಗಳನ್ನು ನೇಮಕ ಮಾಡಿ ನಿಮ್ಮ ಹಳ್ಳಿಯ ವ್ಯಾಪ್ತಿನಲ್ಲಿ ಉತ್ತಮವಾದಂತ ಆರೋಗ್ಯದ ಸೇವೆ ದಿನಕ್ಕೆ 24 ಗಂಟೆಯೂ ನಿಮಗೆ ದೊರಕಬೇಕು. ಬಹುಶಃ ಮಲೆನಾಡು ಭಾಗದಲ್ಲಿ ಏನಾದರೂ ರಾತ್ರಿ ಸಂದರ್ಭದಲ್ಲಿ ಒಂದು ಕಾಯಿಲೆಗೆ ನೀವು ಒಳಗಾದರೆ ಜೀವ ಉಳಿಸ್ಕೊಳ್ಳಲಿಕ್ಕೆ ಆ ಜೀವ ಉಳಿಸ್ಲಿಕ್ಕೆ ಯಾವ ರೀತಿಯ ಒಂದು ಶ್ರಮ ನೀವು ಹಾಕಬೇಕಾಗ್ತದೆ ನಾನು ಅರ್ಥಕೊಂಡಿದ್ದೇನೆ. ಅದರಿಂದ ಇವತ್ತು ನಿಮ್ಮ ಒಂದು ಇಲ್ಲಿಯ ಬದುಕೇನಿದೆ ಇಲ್ಲಿ ನಮ್ಮ ಈ ಒಂದು ಆಸ್ಪತ್ರೆಗಳ ನಿರ್ಮಾಣ ಬಹುಶಃ ಇವತ್ತು ಈ ರಾಜ್ಯದಲ್ಲಿ ಅತ್ಯಂತ ಅವಶ್ಯಕ. ಅದಷ್ಟೇ ಅಲ್ಲ, 20-30 ಲಕ್ಷದ ಖರ್ಚಾಗ್ತಕ್ಕಂಥ ಕಾಯಿಲೆಗಳಿಗೆ ಸರ್ಕಾರದಿಂದಲೇ ಸಂಪೂರ್ಣವಾಗಿ ಹಣವನ್ನು ಆ ಕಾಯಿಲೆಗೆ ಹಣವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದು ಮತ್ತೊಂದು ನಮ್ಮ ಪ್ರಮುಖವಾದಂಥ ಪಂಚರತ್ನ ಕಾರ್ಯಕ್ರಮದ ಯೋಜನೆ. ರೈತ ಚೈತನ್ಯ ಹೆಸರಿನಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ನಮ್ಮ ರೈತರ ಕೃಷಿಯ ಪದ್ಧತಿಯನ್ನು ಇಟ್ಟುಕೊಂಡಿದ್ದೀರಿ, ಅದಕ್ಕೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ತರ್ತಾ ಇದ್ದೇವೆ. ಅದಕ್ಕೆ ನನಗೆ ಎಲ್ಲ ಬಿಡಿಸಿ ಹೇಳಲಿಕ್ಕೆ ಹೋದರೆ 3-4 ಗಂಟೆ ಚರ್ಚೆ ಮಾಡಬೇಕು. ತಾಯಂದರು ಭಾಳ ಹೊತ್ತಿನಿಂದ ಕೂತಿದ್ದೀರಿ, ಬಿಸಿಲು ಬೇರೆ ಇದೆ, ಅದರಿಂದ ಮತ್ತೆ ನಿಮ್ಮ ಹಳ್ಳಿಗಳಿಗೆ ಹೋಗಬೇಕು, ನೀವು ಮತ್ತೆ ನಿಮ್ಮ ಹಳ್ಳಿಗಳಿಗೆ ಹೋಗಬೇಕಾದ್ರೆ ಆನೆಗಳ ಕಾಟ ಅಂತೇಳಿ ಮತ್ತೆ ನಿಮ್ಮ ಮನಸ್ಸೆಲ್ಲ ಅಲ್ಲಿರ್ತದೆ ರಸ್ತೆಗಳಲ್ಲಿ ಎಲ್ಲಿ, ಏಕೆಂದರೆ ಹಳ್ಳಿಗಳಲ್ಲೇ ಇವತ್ತು ಸರಾಗವಾಗಿ ಆನೆಗಳು ನೀವಿರ್ತಕ್ಕಂಥ ಭಯ ಇಲ್ಲದೆ ಇವತ್ತು ಎಲ್ಲೆಂದರಲ್ಲಿ ಓಡಾಡತಕ್ಕಂಥ ಪರಿಸ್ಥಿತಿ ನಿಮ್ಮ ಸಕಲೇಶ್ಪುರ ಭಾಗದಲ್ಲಿ ಬೇಲೂರು ಭಾಗದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ದಾಳಿ ಆಗ್ತಾ ಇರತಕ್ಕಂಥದ್ದನ್ನ ನಾನು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೇನೆ. ಇವತ್ತು ರೈತರಿಗೆ ಏನು ಒಂದು ನಮ್ಮ ಜಗನ್ನಾಥ್ ಅವರು ಬಹುಶಃ ಆ ಕಾಫಿ ಬೆಳೆಗಾರರ ಬಗ್ಗೆ ಕೆಲವು ವಿಷಯ ಹೇಳ್ತಾ ಇದ್ರು. ಕಳೆದ ಬಾರಿ ನಮ್ಮ ರೈತರ ಸಾಲ ಮನ್ನಾದಲ್ಲಿ ನಿಮ್ಮ PLD ಬ್ಯಾಂಕ್ನ ಸಾಲ ಮನ್ನಾದ ಒಂದು ಅನುಕೂಲಗಳಾಗಲಿಲ್ಲ. ಇವತ್ತು ಬಡ್ಡಿ ಚಕ್ರ ಬಡ್ಡಿ ಸೇರಿಸಿ ನಮ್ಮನ್ನು ಕಷ್ಟಕ್ಕೆ ಇವತ್ತು ಒಳಪಡಿಸಿದ್ದಾರೆ. ದಯವಿಟ್ಟು ನಿಮ್ಮ ಸರ್ಕಾರ ಮತ್ತೆ ಬಂದರೆ ಆ ಬಡ್ಡಿ ಚಕ್ರ ಬಡ್ಡಿ ಸುಮಾರು 35-40 ಕೋಟಿ ಆಗಬಹುದು ನಮ್ಮ ಭಾಗದಲ್ಲಿ, ಅದು ಮನ್ನಾ ಆಗಬೇಕು ಅಂತಕ್ಕಂಥದ್ದನ್ನ ಒಂದು ಚೀಟಿ ಕೊಟ್ಟಿದ್ದು ಗಮನಿಸ್ತೇನೆ. ನೀವು ಅರ್ಜಿನೂ ಕೊಟ್ಟಿದ್ದೀರಿ ನೋಡಿದ್ದೇನೆ. ಅದಕ್ಕೆ ಏನಾದರೂ ಮಾಡಿ ಆರ್ಥಿಕ ಸರ್ಕಾರದ ವತಿಯಿಂದ ಕಾರ್ಯಕ್ರಮವನ್ನು ಕೊಡಬೇಕು ಅಂತಕ್ಕಂಥದ್ದು ತಮ್ಮ ಒಂದು ಬೇಡಿಕೆ ಏನಿದೆ ಅದನ್ನು ಪರಿಗಣಿಸ್ತಕ್ಕಂಥದ್ದು ದೊಡ್ಡ ವಿಷಯವಲ್ಲ. ಆ ಒಂದು ಕಾಫಿ ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹಲವಾರು ಬಾರಿ ನಾವೇನು ಹೇಳಿದ್ದೇವೆ. ಆ ಒಂದು ಕೆಲಸ ಇಲ್ಲ, ಅದೇ ಕೊಡ ನನ್ನ ತಲೆ ಹೋಗಿದೆ, ಇದೇನು ಕೊಡಬೇಕಾಗಿಲ್ಲ ಸ್ಲಿಪ್ನ. ಅದರಿಂದ ಈ ವಿಷಯದಲ್ಲಿ PLD ಬ್ಯಾಂಕ್ನ ಒಂದು ಸಮಸ್ಯೆ ಏನಿದೆ ಸರಿಪಡಿಸ್ಕೊಡ್ತೀವಿ ಅಂತಕ್ಕಂಥದ್ದನ್ನು ಎಲ್ಲ ಕಾಫಿ ಬೆಳೆಗಾರರು ಇಲ್ಲಿ 1 ಎಕರೆಯಿಂದ 100 ಎಕರೆ 200 ಎಕರೆ ಕಾಫಿ ತೋಟಗಳನ್ನ ಇಟ್ಟಿರ್ತಕ್ಕಂಥ ನಮ್ಮ ರೈತ ಬಂಧುಗಳಿದ್ದೀರಿ. ನಿಮ್ಮ ಸಮಸ್ಯೆಗಳಿಗೂ ಮೆಣಸಿಗೆ ಇರ್ತಕ್ಕಂಥ ಸಮಸ್ಯೆ ಇರ್ಬೋದು, ಇದೆಲ್ಲದಕ್ಕೆ ಒಂದು ಶಾಶ್ವತವಾದಂಥ ರೀತಿ ಇವತ್ತು ಸರ್ಕಾರದ ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ನಿಮ್ಮ ಆಶೀರ್ವಾದದಲ್ಲಿ ಈ ಬಾರಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ನಾನು ಯಾತಕ್ಕೋಸ್ಕರವಾಗಿ 5 ವರ್ಷದ ಸರ್ಕಾರವನ್ನು ಈ ಬಾರಿ ಜನತಾದಳಕ್ಕೆ ಒಂದು ಅವಧಿಗೆ ಸಂಪೂರ್ಣ ಬಹುಮತದ ಸರ್ಕಾರವನ್ನು ಇವತ್ತು ತಾವು ಆಶೀರ್ವದಿಸಿ ಅಂತಕ್ಕಂಥದ್ದನ್ನು ಕೇಳ್ತಾ ಇರತಕ್ಕಂಥದ್ದು. ನಾನು ಯಾವುದೋ ಮತ್ತೊಂದು ಪಕ್ಷದ ಜೊತೆಗೂಡಿ 40-50 ಸೀಟು ಗೆದ್ದು ನಾನು ಶಿವಗಳು 15 ತಿಂಗಳು ನಾನು ಅಧಿಕಾರ ನಡೆಸೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ 5 ವರ್ಷದ ಸರ್ಕಾರವನ್ನು ನೀವು ನಮ್ಮ ಪಾಲಿಗೆ ತಂದುಕೊಟ್ಟಂಥ ಒಂದು ಸಂದರ್ಭ ಬಂದಾಗ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿ ಕುಟುಂಬಗಳ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ 5 ವರ್ಷದ ಅವಧಿಯೊಳಗೆ ನಾನು ಪ್ರತಿ ಕುಟುಂಬಕ್ಕೆ ತಂದುಕೊಡದೇ ಇದ್ದರೆ ಜನತಾದಳ ಪಕ್ಷವನ್ನೇ ವಿಸರ್ಜನೆ ಮಾಡ್ತೀನಿ, ಮತ್ತು ಓಟ್ ಕೇಳಲಿಕ್ಕೆ ಬರಲ್ಲ. ನೀವು 5 ವರ್ಷದ ಸರ್ಕಾರ 5 ವರ್ಷದ ಸರ್ಕಾರ ಈ ರಾಜ್ಯದಲ್ಲಿ ಜನತಾದಳಕ್ಕೆ ದೇವೇಗೌಡರು ಕಟ್ಟಿರ್ತಕ್ಕಂಥ ಈ ಒಂದು ರೈತ ಪಕ್ಷವನ್ನು ನೀವು ಉಳಿಸಿದ್ರೆ 5 ವರ್ಷದ ಸರ್ಕಾರ ನನ್ನ ಕೈಲಿ ಕೊಟ್ಟರೆ, ಯಾಕೆಂದರೆ ಕಾಂಗ್ರೆಸ್ನವ್ರು ಕೆಲವರು ಹೇಳ್ತಾರೆ ಕುಮಾರಣ್ಣ ಅವರು ಯಾವಾಗ ಮುಂದೆ ಪಕ್ಷ ವಿಸರ್ಜನೆ ಮಾಡ್ತಾರೆ ಅವ್ರಿಗೆ ಅಧಿಕಾರಕ್ಕೆ ಬರಲಿಕ್ಕೆ ಆಗಲ್ಲ. ಆದ್ದರಿಂದ ಈಗಲೇ ಯಾರ್ಯಾರು ಇವತ್ತು ಜನತಾದಳದಲ್ಲಿದ್ದೀರಿ ಕಾಂಗ್ರೆಸ್ಸಿಗೆ ಬಂದ್ಬಿಡಿ ಅಂತೇಳಿ ಅವರು ನಿಮಗೆ ಮನವಿ ಮಾಡ್ತಿರೋದು ನೋಡ್ತಾ ಇದ್ದೇನೆ. ನಾನು 5 ವರ್ಷದ ಸರ್ಕಾರ ಏನು ಕೇಳ್ತಾ ಇದ್ದೇನೆ, 5 ವರ್ಷದ ಸರ್ಕಾರ ನನ್ನ ಕೈಲಿ ಈ ನಾಡಿನ ಜನತೆ ಕೊಟ್ಟರೆ
ಕರ್ನಾಟಕ ರಾಜ್ಯದಲ್ಲಿ ಶಾಶ್ವತವಾಗಿ ರಾಷ್ಟ್ರೀಯ ಪಕ್ಷಗಳಾಗಿರ್ತಕ್ಕಂಥ ಬಿಜೆಪಿ ಕಾಂಗ್ರೆಸ್ ಕರ್ನಾಟಕದ ಕಡೆ ಮುಖ ಹಾಕ್ಲಿಕ್ಕಿನ ಸಾಧ್ಯ ಇಲ್ಲ. ಆ ಕೆಲಸ ಇವತ್ತು ಜನತಾದಳದ ವತಿಯಿಂದ ಈ ರಾಜ್ಯದಲ್ಲಿ ಜನತೆಯ ಪ್ರೀತಿ ವಿಶ್ವಾಸದೊಂದಿಗೆ ತರಲಿಕ್ಕೋಸ್ಕರಲೇ ಈ 5 ಕಾರ್ಯಕ್ರಮ ಸವಾಲನ್ನು ಸ್ವೀಕಾರ ಮಾಡಿ ನಾನು ಹೊರಟಿರ್ತಕ್ಕಂಥದ್ದು. ಮತ್ತು ಆನೆಯ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾನು ವಿಧಾನಸಭೆಯ ಕಲಾಪಗಳಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಯಾವ ನೋವನ್ನು ಪಡ್ತಾರೆ, ಯಾತನೆ ಪಡ್ತಾರೆ ನೋಡಿದ್ದೇನೆ. ಹಲವಾರು ಸಂದರ್ಭದಲ್ಲಿ ಈ ಒಂದು ಮಲೆನಾಡು ಭಾಗದ ರಸ್ತೆಗಳ ಬಗ್ಗೆ, ಯಾಕೆಂದರೆ ಮಳೆಗಾಲ ಪ್ರಾರಂಭ ಆಗ್ತಿದ್ದಾಗೆ ರಸ್ತೆಗಳು ಹಾಳಾಗಿರ್ತದೆ, ಆ ರಸ್ತೆಗಳಾಗಲಿಲ್ಲ ಅಂತೇಳಿ ಕೊರಗನ್ನ ವಿಧಾನಸಭೆ ಕಲಾಪದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದನ್ನು ನಾನು ಪ್ರತಿಯೊಂದು ಸಂದರ್ಭದಲ್ಲಿ ನೋಡಿದ್ದೇನೆ. ಏನಾದರೂ ಮಾಡಿ ಆ ಸರ್ಕಾರದ ಗಮನ ಸೆಳೆದು ಇವತ್ತು ರಸ್ತೆಗಳ ಕೆಲಸ ಇರ್ಬೋದು, ಎಲ್ಲ ರೀತಿಯ ಒಂದು ಮೂಲಭೂತ ಸೌಕರ್ಯಗಳಿಗೆ ಪ್ರಾಮಾಣಿಕವಾಗಿ ಧ್ವನಿ ಎತ್ತಿ ಕೆಲಸ ಮಾಡ್ತಕ್ಕಂಥ ಶಾಸಕರನ್ನ ನೀವು ಪಡೆದಿದ್ದೀರಿ. ಸ್ವಲ್ಪ ಅವರು ಮೃದು ಸ್ವಭಾವದವರು, ಮಾತು ಕಡಿಮೆ, ಕೆಲವರು ಹೊರನೋಟಕ್ಕೆ ಒಂದು ರೀತಿಯಲ್ಲಿ ನಿಮಗೆ ಏನೋ ಇವರು ದೊಡ್ಡ ಇದು ಅಂತಕ್ಕಂಥ ಒಂದು ರೀತಿಯಲ್ಲಿ ಪ್ರೊಜೆಕ್ಷನ್ ಕೊಟ್ಕೊಳ್ತಕ್ಕಂಥ ಇದ್ದಾರೆ. ಆದರೆ ಇವರು ಮಾತು ಕಡಿಮೆ ಮಾಡಿ ಯಾವ ರೀತಿ ಕೆಲಸವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಾಮಾಣಿಕವಾಗಿ ನಡ್ಕೊಳ್ತಕ್ಕಂಥ ಶಾಸಕರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ವಾರದಿಂದ ಎಲ್ಲ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಕೆಲವು ಭಾಗದಲ್ಲಿ ಯಾವುದು ರಸ್ತೆಗಳ ಒಂದು ಸಮಸ್ಯೆ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಯಾವ ಪಕ್ಷಕ್ಕೂ ಮತ ಕೊಡೋದಿಲ್ಲ ಅಂತೇಳಿ ಅವತ್ತು ಡಿ ಸಿನೇ ಬರಬೇಕು ಸ್ಥಳಕ್ಕೆ, ಮತ್ತು ಶಾಸಕರೇ ಬರಬೇಕು, ಮಂತ್ರಿ ಬರಬೇಕು ಅಂತೇಳಿ ಏನು ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇದೆ ಅಂತೇಳಿ ಕೆಲವು ಪತ್ರಿಕೆಯಲ್ಲಿ ಗಮನಿಸಿದ್ದೇನೆ. ನಾನು ಸಕಲೇಶಪುರದ ಪ್ರತಿಯೊಂದು ಭಾಗದಲ್ಲಿ ವಾಸ ಮಾಡ್ತಕ್ಕಂಥ 2 ಮನೆ ಇರಲಿ, 3 ಮನೆ ಇರಲಿ, 5 ಮನೆ ಇರಲಿ, ಇಲ್ಲ 50 ಮನೆ ಇರಲಿ, ನನಗೆ ಈ ಒಂದು ವರ್ಷ ಅವಕಾಶ ಕೊಡಿ. ಈ ಮುಂದಿನ 6 ತಿಂಗಳು ನಮಗೆ ಅವಕಾಶ ಕೊಡಿ. ಕುಮಾರಸ್ವಾಮಿ ಅವರು ನೀವು ಗೆಲ್ಲಿಸಿ ಕಳಿಸ್ಕೊಡಿ ನನ್ನ ಜೊತೆಗೆ. ಸರ್ಕಾರ ಈ ರಾಜ್ಯದಲ್ಲಿ ಮಾಡ್ತಕ್ಕಂಥದ್ದು ಜನತಾದಳವೇ. ಯಾವ ಪಕ್ಷವು ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ಪಷ್ಟ ಬಹುಮತದ ಸರ್ಕಾರವನ್ನು ಈ ರಾಜ್ಯದಲ್ಲಿ ತರಬೇಕು ಅಂತೇಳಿ ನನ್ನ ದೇಹಕ್ಕೆ ಆಗ್ತಾ ಇರ್ತಕ್ಕಂಥ ದಂಡನೆ, ಆ ನೋವು ನನಗೆ ಗೊತ್ತಿದೆ. ಆ ಶ್ರಮ ಏನಾಗಿದೆ ನನಗೆ, ಆ ಶ್ರಮವನ್ನು ಲೆಕ್ಕಿಸದೆ 2 ಬಾರಿ ಹೃದಯದ ಒಂದು ಚಿಕಿತ್ಸೆಗೆ ಒಳಗಾಗಿದ್ದರು. ನನ್ನ ಒಂದು ವೈಯಕ್ತಿಕವಾದಂಥ ಬದುಕಿಗಿಂತ ಈ ನಾಡಿನ ಬಡ ಕುಟುಂಬದ ತಾಯಂದಿರ ಕಣ್ಣೀರು ಪ್ರತಿದಿನ ನಾನೇನು ನೋಡ್ತಾ ಇದ್ದೇನೆ. ಈ ನಾಡಿನಲ್ಲಿ ಉತ್ತರ ಕರ್ನಾಟಕದ ಭಾಗ ಇರಲಿ, ಅಲ್ಲಿಯ ಜನತೆಯ ಬದುಕನ್ನು ನೋಡಿದಾಗ ಶಿಲಾಯುಗದಲ್ಲಿದ್ದಾರೆ ಉತ್ತರ ಕರ್ನಾಟಕದ ಭಾಗದ ಜನ. ಇವತ್ತು ಸರಿಯಾದ ರೀತಿಯ ರಸ್ತೆಗಳಿಲ್ಲ, ಮನೆಗಳಿಲ್ಲ, ಅವರ ಬದುಕನ್ನು ನೋಡಿದಾಗ ಇದು ಒಂದು ದೇಶವ ಅಂತಕ್ಕಂಥ ಪ್ರಶ್ನೆ ನಾವೇ ಹಾಕಬೇಕಾಗಿದೆ. ಇವತ್ತು ಇದಕ್ಕೆ 75 ವರ್ಷ ಸ್ವಾತಂತ್ರ್ಯವನ್ನು ಕಳೆದಿದ್ದೇವೆ ಅಂತೇಳಿ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಇಂಥ ಒಂದು ದೊಡ್ಡ ಸವಾಲನ್ನು ಸ್ವೀಕಾರ ಮಾಡಿ ಇಡೀ ರಾಜ್ಯದಲ್ಲಿ ಏಕಾಂಗಿಯಾಗಿ ನಾನು ಹೋರಾಟ ಮಾಡ್ತಾ ಇರತಕ್ಕಂಥದ್ದು ಇವತ್ತು ಈ ನಾಡಿನ ಜನತೆಯ ಬದುಕನ್ನು ಸರಿಪಡಿಸ್ಕೊಡ್ಬೇಕು ಅನ್ನೋದಕ್ಕೋಸ್ಕರವಾಗಿ ಇವತ್ತು 85ನೆಯ ಕಾರ್ಯಕ್ರಮ ನಂದು. ನಾನು ಜನರಿದ್ದಲ್ಲಿಗೆ ನಾನು ಹೋಗ್ತಾ ಇದ್ದೇನೆ, ನಾನಿದ್ದಲ್ಲಿಗೆ ಜನಗಳನ್ನು ಕರೆಸ್ತಾ ಇಲ್ಲ. ನಿಮ್ಮ ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ, ಅಲ್ಲಿ ನಿಮ್ಮ ಸಮಸ್ಯೆಗಳನ್ನು ನೋಡ್ತಾ ಇದ್ದೇನೆ. ಮೊನ್ನೆ ನಿಮ್ಗೆ ಹೇಳಬೇಕು ಅನ್ನೋದಾದರೆ ಶೃಂಗೇರಿಗೆ 2 ದಿನ ಸಮಯ ಕೊಟ್ಟಿದ್ದೆ. ಶೃಂಗೇರಿಯ ಭಾಗಕ್ಕೆ ನಾನು ಶೃಂಗೇರಿಯ ಒಂದು 2 ಮನೆ 3 ಮನೆ ಇದ್ದ ಮನೆಗಳಿಗೂ ಭೇಟಿ ಕೊಟ್ಟಿದ್ದೇನೆ 2 ದಿನದ ಪ್ರವಾಸದಲ್ಲಿ ಪಂಚರತ್ನ ಕಾರ್ಯಕ್ರಮ. ಒಂದೇ ಒಂದು ಮನೆ, ಒಂಟಿ ಮನೆ, ಆ ಒಂಟಿ ಮನೆ ಹತ್ರ ಗಂಡ ಹೆಂಡ್ತಿ ನಾನು ಹೋಗಬೇಕಾದ್ರೆ ರಸ್ತೆಯಲ್ಲಿ ನಿಂತು ನನ್ನ ವಾಹನ ಅಡ್ಡ ಹಾಕೋದು, ನಾನು ನಿಲ್ಲಿಸ್ದೆ ಕೇಳಿದೆ. ಆ ಹೆಣ್ಣುಮಗಳು ಕಣ್ಣಲ್ಲಿ ನೀರಾಕಿ ಸಣ್ಣ ಮಗಳು ಮಕ್ಕಳು ಎತ್ಕೊಂಡಿದ್ದಾಳೆ, ಅಲ್ಲಿ ಬೋರ್ವೆಲ್ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಈ ರೀತಿ ಆಗಿದೆ ಅಂತೇಳಿ ಕಣ್ಣಲ್ಲಿ ನೀರಾಕಿ 2-3 ಕಿಲೋಮೀಟ್ರ್ ಹೋಗಬೇಕು ನೀರು ತರಲಿಕ್ಕೆ ದಿನ ನಡೆದು ಅಂತ ಆ ಹೆಣ್ಣುಮಗಳು ಹೇಳಿದಂಥದ್ದೇನಿದೆ, ತಕ್ಷಣ ಅಲ್ಲಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಮಾಡಿ ಅದಕ್ಕೆ ಸ್ವಲ್ಪ ನನಗೆ ನಮ್ಮ ಚಿಕ್ಕಮಗಳೂರಿನ ಭೋಜಗೌಡರು MLC ಇದ್ದಾರೆ, ಅವರು ಸ್ವಲ್ಪ ಸಹಕಾರ ಕೊಟ್ಟರು. ಅವರು ಪರ್ಸನಲ್ಲಿ ಅಧಿಕಾರಿಗಳಿಗೆ 2 ದಿನ ಏನೋ ಒಂದು ಅವರ ಒಂದು ಸಂಪರ್ಕದಲ್ಲಿ ಆ ಕೆಲಸ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದನ್ನು ಗಮನ ಹರಿಸಿದ್ರು. 48 ಗಂಟೆ ಒಳಗೆ ಆ ಕುಟುಂಬಕ್ಕೆ ನೀರನ್ನು ಅವ್ರ ಸ್ಥಳದಲ್ಲೇ ಕೊಡ್ತಕ್ಕಂಥ ಕೆಲಸ ಮಾಡೋದು. ಅದಷ್ಟೇ ಅಲ್ಲ, ಮತ್ತೊಂದು ಭಾಗದಲ್ಲಿ ಸುಮಾರು 10 ವರ್ಷದಿಂದ ಒಂದು
ಟೆಂಟ್ಗಳನ್ನು ಹಾಕೊಂಡಿದ್ದಾರೆ ಮುಖ್ಯ ರಸ್ತೆಯಲ್ಲಿ ಶೃಂಗೇರಿನಲ್ಲಿ ಒಂದು ಭಾಗದಲ್ಲಿ. ನಾನು ನಿಲ್ಲಿಸ್ದೆ, ವೆಹಿಕಲ್ ನಿಲ್ಲಿಸ್ದೆ. ಸಣ್ಣ ಸಣ್ಣ ಮಕ್ಕಳು ರಸ್ತೆ ಬದಲಿ ಬಟ್ಟೆ ಹಾಕಿಲ್ಲ, ಓಡಾಡ್ತಾ ಇದ್ದೇವೆ, ಕೂಲಿ ಕೆಲಸ ಮಾಡ್ತಕ್ಕಂಥವ್ರು. ನಾನು ನಿಲ್ಲಿಸಿ ಕೇಳಿದೆ, ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ಅಂತೇಳಿ. 10 ವರ್ಷ ಆಯಿತು, ನಮಗೆ ಮನೆಯೂ ಕಟ್ಕೊಟ್ಟಿಲ್ಲ, ಕರೆಂಟು ಇಲ್ಲ, ಇವತ್ತು ಈ ರೀತಿಯ ಬದುಕನ್ನು ಕಾಣ್ತಾ ಇದ್ದೇವೆ, ಕೇಳೋರಿಲ್ಲ ಅಂತೇಳಿ. ಕೊನೆಗೆ ನಾನು ಅಲ್ಲಿಂದಲೇ ಡಿ ಸಿ ಅವ್ರಿಗೆ ಫೋನ್ ಮಾಡಿ, ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ಗೆ ಮಾತಾಡಿ, 3-4 ದಿವಸದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ಇವತ್ತು ಏನೋ ಒಂದು ಮನೆಗಳನ್ನು ಕಲ್ಪಿಸ್ಕೊಡ್ಬೇಕಾಗಿದೆ, ಅಟ್ಲೀಸ್ಟ್ ಹೋಗಲಿ, ಐಡೆಂಟಿಫಿಕೇಷನ್ ಆದರೂ ಮಾಡ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ. ಮುಂದಿನ 3-4 ತಿಂಗಳಲ್ಲಿ 10 ವರ್ಷದಿಂದ ಯಾರು ಕೇಳದೇ ಇದ್ದಂಥ ಸುಮಾರು 20-30 ಕುಟುಂಬಗಳಿಗೆ ನಿವೇಶನ ಕೊಟ್ಟು ಮನೆಗಳನ್ನು ಕಟ್ಕೊಡ್ತಕ್ಕಂಥ ಒಂದು ವಾತಾವರಣ ಇವತ್ತಲ್ಲಿ ನಿರ್ಮಾಣ ಆಯಿತು. ಇದು ನಮ್ಮ ಕಾರ್ಯಕ್ರಮ. ನಾವು ಕಾಂಗ್ರೆಸ್ಸು ಬಿ ಜೆ ಪಿ ನಾಯಕರ ಥರ ಗರಿಗರಿ ಬಟ್ಟೆ ಹಾಕೊಂಡು ನಾವು ಬಂದು ನಿಮ್ಮ ಮುಂದೆ ಶೋ ಮಾಡಿ ಹೋಗ್ತಕ್ಕಂಥವ್ರಲ್ಲ. ಈ ರಾಜ್ಯದ ಕಡು ಬಡವರು ಯಾರಿದ್ದಾರೆ, ಆ ಬಡವರಿಗೆ ಏನು ಕಾರ್ಯಕ್ರಮ ಕೊಡಬೇಕು, ಇದು ಸದಾ ಚಿಂತನೆ ಮಾಡ್ತಕ್ಕಂಥವ್ರು. ನಾನು ನಮ್ಮ ಸಕಲೇಶ್ಪುರ ಭಾಗದ ರೈತ ಬಂಧುಗಳಿಗೆ ಈಗ ಬರಬೇಕಾದ್ರೆ ದಾರಿ ಉದ್ದಕ್ಕೂ ತೋರಿಸ್ಕೊಂಬಂದರು, ಕುಮಾರಸ್ವಾಮಿ ಅವರು ನಮ್ಮ ಸ್ನೇಹಿತರಲ್ಲ, ಅಧ್ಯಕ್ಷರು ಎಲ್ಲ, ಇಲ್ಲಿ ಅಣ್ಣ ಮೊದಲು ಚೆನ್ನಾಗಿ ನಾವು ಕೃಷಿ ಮಾಡುವು, ಭತ್ತ ಬೆಳೀತಾ ಇದ್ದೋ, ಈಗ ನಾವು ಭತ್ತ ಬೆಳೆಯದೇ ನಿಲ್ಲಿಸಿಬಿಟ್ಟಿದ್ದೀವಿ ಈ ಕಾಡಾನೆಗಳ ಸವಾಸದಲ್ಲಿ ಅಂತೇಳಿ ದಾರಿ ಉದ್ದಕ್ಕೂ ತೋರಿಸ್ಕೊಂಬರ್ತಾ ಇದ್ರು. ಒಂದು ನಿಮಗೆ ನಾನು ಭರವಸೆ ಕೊಡ್ತೇನೆ, ಈ ಒಂದು ಸಕಲೇಶ್ಪುರದಲ್ಲಿ ಪ್ರತಿದಿನ ಆನೆಯ ಕಾಟದಿಂದ ಏನು ನೀವು ಬೇಸತ್ತು ಹೋಗಿದ್ದೀರಿ, ಸರ್ಕಾರಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತೀರಿ. ನನಗೆ ಮುಂದಿನ ಯುಗಾದಿಯ ಒಳಗೆ, ಮುಂದಿನ 22ನೇ ತಾರೀಕಿಗೆ ಯುಗಾದಿ ಹಬ್ಬ ಆಚರಣೆ ಮಾಡ್ತೀರಿ, 2024 ಯುಗಾದಿ ಹಬ್ಬವನ್ನು ನೀವು ಆಚರಣೆ ಮಾಡೋದ್ರೊಳಗೆ ಸಂಪೂರ್ಣವಾಗಿ ಈ ಒಂದು ಕಾಡು ಪ್ರಾಣಿಗಳ ಹಾವಳಿಯಿಂದ ನಿಮಗೆ ಯಾವುದೇ ಸಮಸ್ಯೆ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಶಾಶ್ವತವಾದಂಥ ಬದುಕನ್ನು, ನಿಮ್ಮ ಬೇಸಾಯ ಮಾಡಲಿಕ್ಕೆ ಯಾವುದೇ ಸಮಸ್ಯೆಗಳಿಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಸರಿಪಡಿಸ್ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಮುಂದಿನ ಈ ಯುಗಾದಿ ಅಲ್ಲ, ಮುಂದಿನ ಯುಗಾದಿಯೊಳಗೆ ಸಂಪೂರ್ಣವಾಗಿ ಶಾಶ್ವತವಾದ ಪರಿಹಾರವನ್ನು ನಿಮ್ಮ ಬದುಕಿಗೆ ತಂದುಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಅದರ ಜೊತೆಗೆ ಮತ್ತೆ ಇನ್ನೊಂದು ಒಂದೇನು ಚೀಟಿ ಕೊಟ್ಟರೆ, ಇಲ್ಲಿ ಯಾವುದೋ ಒಂದು ಜಮೀನಿನ ಸಮಸ್ಯೆ, 200 ಮನೆಗಳದು ಮಾರ್ಕನ್ ಗುಡ್ಡ ಸೆಕ್ಷನ್ 4 ವಿಷಯ, ಸುಮಾರು 200 ಮನೆಗಳ ವಿಷಯ, ಅರಣ್ಯ ಇಲಾಖೆಯ ತಕರಾರೇನಿದೆ ನನಗೆ ಈ ವೇದಿಕೆ ಮುಖಾಂತರ ಮಲೆನಾಡು ಭಾಗದ ಜನತೆಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಒಂದು ಮನವಿ ಮಾಡ್ತಕ್ಕಂಥದ್ದು. ನನಗೆ 5 ವರ್ಷದ ಸರ್ಕಾರವನ್ನು ಪದೇ ಪದೇ ನಾನು ಯಾತಕ್ಕೆ ಕೇಳ್ತಾ ಇದ್ದೇನೆ ಅಂದರೆ, ಈ 5 ವರ್ಷದ ಸರ್ಕಾರ ನನ್ನ ಕೈಗೆ ಬಂದರೆ ಆಗ ಈ ಅರಣ್ಯ ಕಾಯ್ದೆಯ ಒಂದು ಕಾಯ್ದೆಗಳನ್ನು ನೀನು ತಂದಿದ್ದಾರೆ ಅವೈಜ್ಞಾನಿಕವಾಗಿ, ಮತ್ತು ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ನಿಮಗೆ ಕೊಡ್ತಾ ಇರ್ತಕ್ಕಂಥ ಈ ಒಂದು ಕಾನೂನಿನ ಹೆಸರು ಹೇಳ್ಕೊಂಡು ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಶಾಶ್ವತವಾದಂಥ ಪರಿಹಾರ ತರಲಿಕ್ಕೆ ಇದು 1-2 ತಿಂಗಳಲ್ಲಿ ಮಾಡಲಿಕ್ಕೆ ಆಗಲ್ಲ, ಇದಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು. ನಮಗೆ ಸುಪ್ರೀಂ ಕೋರ್ಟ್ನ ಅವರು ಕೊಟ್ಟಂಥ ತೀರ್ಪುಗಳು, ಪಾಪ ಅವ್ರಿಗೆ ಏನು ಗೊತ್ತಿರ್ತದೆ, ಯಾರೋ ಅಧಿಕಾರಿಗಳು ಕೊಟ್ಟಿರ್ತಾರೆ, ಮಾಹಿತಿ ಕೊಟ್ಟಿರ್ತಾರೆ, ಇಲ್ಲಿ ಸ್ಥಳದಲ್ಲಿ 100 ವರ್ಷ 200 ವರ್ಷದಿಂದ ಜೀವನ ಮಾಡ್ತಾ ಇರ್ತಕ್ಕಂಥ ರೈತರ ಕಷ್ಟ ಅವ್ರಗಳಿಗೇನು ಗೊತ್ತಿರ್ತದೆ. ಏನೋ ಒಂದು ಕಾಯ್ದೆ ತಂದುಬಿಟ್ರು ಅರಣ್ಯ ಉಳಿಸ್ಬೇಕು ಅಂತೇಳಿ, ಬಹುಶಃ ಅರಣ್ಯ ಕಾಯ್ದೆ ತರೋದಕ್ಕಿಂತ ಮುಂಚೆ ನಮ್ಮ ಅರಣ್ಯ ಸಂಪತ್ತು ಚೆನ್ನಾಗೇ ಇತ್ತು, ಅರಣ್ಯ ಕಾಯ್ದೆ ಬಂದ ಮೇಲೆ ಅರಣ್ಯ ಇವತ್ತು ನಾಶ ಮಾಡ್ತಕ್ಕಂಥದಕ್ಕೆ ಏನು ಬೇಕೋ ನಡೀತಾ ಇದೆ. ಅದು ಹೊರತುಪಡಿಸಿ ಇನ್ನೇನು ಇವರೇನು ಅರಣ್ಯ ಉದ್ಧಾರ ಮಾಡಲಿಲ್ಲ ಇವರೆಲ್ಲ. ಅದರಿಂದ ಇವತ್ತು ನನಗೆ 5 ವರ್ಷದ ಸರ್ಕಾರವನ್ನು ಈ ರಾಜ್ಯದಲ್ಲಿ ತರಲಿಕ್ಕೆ ಹೊರಟಿದ್ದೇನೆ. ನನಗೆ ವಿಶ್ವಾಸ ಇದೆ ಮುಂದಿನ ಜನತಾದಳದ ಸರ್ಕಾರ, 5 ವರ್ಷದ ಸರ್ಕಾರ ಅದು ನಿಮ್ಮ ಸರ್ಕಾರ ಭದ್ರವಾಗಿರುತ್ತೆ, ಯಾರು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲದಕ್ಕೂ ಶಾಶ್ವತವಾದ ಪರಿಹಾರ ಇದೇನು ಮಾರ್ಗೋಡ್ನ ಕೊಟ್ಟದ್ದು ಹೇಳಿದ್ದೀರಿ, ಇದು ಜವಾಬ್ದಾರಿ ನಮ್ಮದು, ಸರಿಪಡಿಸ್ಕೊಡ್ತೀವಿ. 200 ಮನೆಯಲ್ಲಿ ವಾಸ ಮಾಡ್ತಕ್ಕಂಥವರು ತಾವು ಯಾರು ಈ ಒಂದು ಸಮಸ್ಯೆಯಿಂದ ಏನೋ ಆಗ್ಬಿಡುತ್ತೆ ಅಂತೇಳಿ ಭಯಭೀತರಾಗಬೇಡಿ. ಇನ್ನು 2 ತಿಂಗಳು ಓಡುತ್ತೆ, 2 ತಿಂಗಳೇನು ಇನ್ನ 2 ತಿಂಗಳೂ ಇಲ್ಲ, 45 ದಿನ. ಇವತ್ತು ಹಲವಾರು ರೀತಿಯ ಬಗರ್ಕೂಮನ ಸಾಗುವಳಿ ಚೀಟಿಯನ್ನು ಪಡಿಬೇಕಾಗಿದೆ, ಅದು ಎಲ್ಲದಕ್ಕೂ ಪರಿಹಾರ ತಂದುಕೊಡ್ತಕ್ಕಂಥ ನನ್ನ ಜವಾಬ್ದಾರಿ. ಮತ್ತು ಮನೆ ಯಾರಿಗಿಲ್ಲ, ಇವತ್ತು ಹೊಸ ಬಡಾವಣೆಗಳನ್ನು ರಚನೆ ಮಾಡಿ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳ ವೆಚ್ಚದ ಮನೆಗಳನ್ನು ಕಟ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ.
ಅದರ ಜೊತೆಗೆ 65 ವರ್ಷ ವಯಸ್ಸಾದಂಥ ಈ ರಾಜ್ಯದ ಪ್ರತಿ ತಂದೆ ತಾಯಂದಿರಿಗೆ ಕೊನೆಯ ಕಾಲದಲ್ಲಿ ಅವರು ಬದುಕಿರೋವರಿಗೆ ಪ್ರತಿ ತಿಂಗಳು 5,000 ರೂಪಾಯಿಗಳ ಒಂದು ಗೌರವಧನವನ್ನು ಕೊಡ್ತಕ್ಕಂಥ ಯೋಜನೆ ಅನುಷ್ಠಾನಕ್ಕೆ ಬರುವ ಜೂನ್ ಜುಲೈ ತಿಂಗಳಿನಿಂದ ತರ್ತಾ ಇದ್ದೇವೆ ಸರ್ಕಾರ ರಚನೆ ಆದ ತಕ್ಷಣವೇ. ಮತ್ತು ವಿಧವಾ ತಾಯಂದರು ಅಂಗವಿಕಲ ಮಕ್ಕಳೇನಿದ್ದಾರೆ ಅವರಿಗೆ ಈಗಿರ್ತಕ್ಕಂಥ 800 ರೂಪಾಯಿ ಏನಿದೆ ಅದನ್ನು 2,500 ರೂಪಾಯಿ ಮಾಡ್ತಾ ಇದ್ದೇವೆ. ವಿಕಲಚೇತನ ಮಕ್ಕಳಿಗೆ ಏನು 70% ಏನಿಟ್ಟಿದ್ದಾರೆ ಹಣ ಜಾಸ್ತಿ ಮಾಡಲಿಕ್ಕೆ ಅದೆಲ್ಲವನ್ನ ರದ್ದು ಮಾಡಿ ದೇಹದಲ್ಲಿ ಒಂದು ಸಣ್ಣ ಊನ ಇದ್ರು ಅಂಥವ್ರಿಗೆ ಇವತ್ತು 2,500 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ತರ್ತಾ ಇದ್ದೇವೆ. ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲ ಒಂದು ಬಾರಿ ಮನ್ನಾ ಆಗಬೇಕು ಅನ್ನೋದು ಎಲ್ಲ ನಮ್ಮ ಹಳ್ಳಿಯ ತಾಯಂದಿರ ಒಂದು ಬಯಕೆ ಏನಿದೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲವನ್ನು ಒಂದು ಬಾರಿ ಸಂಪೂರ್ಣ ಮನ್ನಾ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಗ್ರಾಮೀಣ ಪ್ರದೇಶದ ಬಡ ಕುಟುಂಬದ ತಾಯಂದಿರು ತಮ್ಮ ಒಂದು ಬದುಕಿಗೆ ಸರ್ಕಾರದಿಂದ ಹಲವಾರು ಕಾರ್ಯಕ್ರಮ ತರ್ತಾ ಇದ್ದೇವೆ. ರೈತರಿಗೆ 1 ಎಕರೆ ಭೂಮಿಗೆ 10,000 ರೂಪಾಯಿಗಳನ್ನು ಪ್ರತಿ ವರ್ಷ ನಿಮ್ಮ ಮಳೆಗಾಲ ಪ್ರಾರಂಭ ಆಗ್ತಿದ್ದಾಗೆ ಮೊಳಕ್ಕೆ ಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಮತ್ತು ಬಿತ್ತನೆ ಬೀಜ ನಿಮ್ಮ ಕೃಷಿ ಮಾಡಲಿಕ್ಕೆ 1 ಎಕರೆಗೆ 10,000ದಾಗೆ 10 ಎಕರೆ ಭೂಮಿ ಇರ್ತಕ್ಕಂಥವರಿಗೆ 1,00,000 ರೂಪಾಯಿಗಳನ್ನು ಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಬಿತ್ತನೆ ಬೀಜ ಖರೀದಿ ಮಾಡಲಿಕ್ಕೆ ರಾಜ್ಯದಲ್ಲಿ ರೈತ ಬಂಧು ಹೆಸರಿನಲ್ಲಿ ಕಾರ್ಯಕ್ರಮವನ್ನು ತರಬೇಕು ಅಂತ ಇದ್ದೇವೆ. ಸಾಲದ ರೂಪದಲ್ಲಲ್ಲ, ಉಚಿತವಾಗಿ ಕೊಡ್ತೇವೆ. ರಸಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ನೀವು ಬ್ಯಾಂಕಲ್ಲಿ ಸಾಲ ಮಾಡಬೇಕಾಗಿಲ್ಲ. ನಮ್ಮ ಜಗಣ್ಣ ಅವರು ಅದೆಂಥದ್ದು ಹೇಳಿದ್ರೆ PLD ಬ್ಯಾಂಕು ಬಡ್ಡಿ ಗಿಡ್ಡಿ ಚಕ್ರ ಬಡ್ಡಿ ಮುಂದಕ್ಕೆ ಯಾವುದು ನೀವು ಹಾಕಿಸ್ಕೋಬೇಕಾಗಿಲ್ಲ. ಸರ್ಕಾರವೇ ನಿಮ್ಗೆ ಉಚಿತವಾಗಿ ಈ ರಸಗೊಬ್ಬರ ಖರೀದಿ ಮಾಡಲಿಕ್ಕೆ 10 ಎಕರೆವರೆಗೆ ಇದ್ದವರಿಗೆ 1,00,000 ರೂಪಾಯಿ ಕೊಡ್ತೀವಿ. 1 ಎಕರೆ ಇದ್ದಂಥವ್ರಿಗೆ 10,000 ರೂಪಾಯಿ ಕೊಡ್ತೀವಿ. ಕೂಲಿ ಕೆಲಸ ಮಾಡ್ತಕ್ಕಂಥವ್ರು ನಮಗೇನು ಕೊಡ್ತೀರಿ ಅಂತ ಕೇಳ್ಬೋದು. ಆ ಶ್ರಮಿಕ ವರ್ಗ ಕೂಲಿ ಕಾರ್ಮಿಕರು ಏನಿದ್ದೀರಿ ಅವ್ರಿಗೂ ಸಹ ತಿಂಗಳಿಗೆ ಕನಿಷ್ಠ 20,000 ರೂಪಾಯಿಗಳ ವರಮಾನ ಬರಬೇಕು ಆದಾಯ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ರಚನೆ ಮಾಡಿದಾಗ ಅವರು ಕೊಟ್ಟಂಥದ್ದು ಪ್ರತಿ ಕುಟುಂಬಕ್ಕೆ ಒಂದು ಸಮಾನತೆಯನ್ನು ಕೊಡಬೇಕು ಅಂತ ಏನು ಹೇಳಿದ್ದಾರೆ. ಇಲ್ಲಿ ಜಾತಿಯ ಪ್ರಶ್ನೆ ಇಲ್ಲ, ಎಲ್ಲ ಜಾತಿ ಇವತ್ತು ಒಂದು ಸಮಾನತೆಯ ಬದುಕನ್ನು ಕಾಣಬೇಕು ಅನ್ನೋದು ಸಂವಿಧಾನದಲ್ಲಿ ಅವರೇನು ಕೊಟ್ಟಿದ್ದಾರೆ ಅವರ ಆಶೋತ್ತರಗಳನ್ನು ಈ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ನಮ್ಮ ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಆಮೇಲೆ ಏನೋ ವಿದ್ಯುತ್ ಶುಲ್ಕದ್ದೇನೋ ಹೇಳ್ಕೊಂಡಿದ್ದೀರಿ ಪಂಪ್ ಸೆಟ್ದು 10%ದು ಅಲ್ಲ 10 HP ಅದು ಘೋಷಣೆ ಮಾಡಿದ್ರು ಅದು ಇಂಪ್ಲಿಮೆಂಟ್ ಆಗಿಲ್ಲ ಅಂತೇಳಿ ಇವತ್ತು 10 HP ಅವರಿಗೆ ಉಚಿತ ಕರೆಂಟ್ ಕೊಡ್ತೀವಿ ಅಂತ ಹೇಳಿದಂಥದ್ದೇನಿದೆ ಆದೇಶ ಏನಾಗಿಲ್ಲ ಅದೆಲ್ಲವನ್ನ ಸರಿಪಡಿಸ್ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಅದೇ ಇದೇನೆ 10 HP ಇದರದೇನೆ. ಅದರಿಂದ ಇವತ್ತು ಈ ಎಲ್ಲದಕ್ಕೂ ಪರಿಹಾರ ನಿಮ್ಮ ಆಶೀರ್ವಾದವನ್ನು ಜನತಾದಳಕ್ಕೆ ಮುಂದಿನ ಒಂದು ಚುನಾವಣೆಯಲ್ಲಿ ತಾವು ಕುಮಾರಸ್ವಾಮಿ ಅವ್ರನ್ನ ಈ ಬಾರಿ ದಯವಿಟ್ಟು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಸಕಲೇಶ್ಪುರದ ನನ್ನ ತಂದೆ ತಾಯಂದಿರಿಗೆ ಸನ್ಮಾನ್ಯ ದೇವೇಗೌಡರು 18ನೇ ತಾರೀಕು ಅವರ ಹುಟ್ಟಿದ ಹಬ್ಬ. ಅವರು 91ನೇ ವರ್ಷದಿಂದ 92ನೇ ವರ್ಷಕ್ಕೆ ಕಾಲಿಡ್ತಾರೆ. ನಾನು ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ಹಾಸನ ಜಿಲ್ಲೆಯ ಎಲ್ಲ ನನ್ನ ತಂದೆ ತಾಯಂದಿರು ದೇವೇಗೌಡರ ಒಂದು ಸುದೀರ್ಘ ರಾಜಕಾರಣಕ್ಕೆ ನೀವೇನು ಬೆಂಬಲವನ್ನು ನಿರಂತರವಾಗಿ ಕೊಟ್ಟಿದ್ದೀರಿ. ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರನ್ನ ನೀವು ಆಯ್ಕೆ ಮಾಡಿ ದೇವೇಗೌಡರ ಹುಟ್ಟದ ಹಬ್ಬಕ್ಕೆ ಶಾಸಕರನ್ನಾಗಿ ಮಾಡಿ ದೇವೇಗೌಡರಿಗೆ ತಾವು ಉಡುಗೊರೆಯಾಗಿ ತಾವು ದೇವೇಗೌಡರಿಗೆ ಅರ್ಪಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ನನ್ನ ಈ ಕಾರ್ಯಕ್ರಮ ಏನಿದೆ ಸುಮಾರು 2.5 ಲಕ್ಷ ಕೋಟಿ ಹಣದ ಅವಶ್ಯಕತೆ ಇದೆ. ನಾನೇನು ಹೇಳಿದ್ದೇನೆ ಈ ಕಾರ್ಯಕ್ರಮಗಳು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಜಾರಿಗೆ ತರಲಿಕ್ಕೆ 2.5 ಲಕ್ಷ ಕೋಟಿ ಹಣವನ್ನು ಸಂಗ್ರಹಿಸಬೇಕು. 2.5 ಲಕ್ಷ ಕೋಟಿ ಹಣವನ್ನು ಬಂಡವಾಳ ರೂಪದಲ್ಲಿ ವೆಚ್ಚ ಏನು ಮಾಡಬೇಕು ಈ ಕಾರ್ಯಕ್ರಮವನ್ನು ತರಬೇಕಾದರೆ ನಾನು ಬೇರೆ ಪಕ್ಷಗಳ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಿಮ್ಮಗಳ ಬದುಕು ಬಡವರ ಬದುಕು ನಮ್ಮ ಯುವಕರ ಒಂದು ಜೀವನಕ್ಕೆ ದಾರಿ ಇದಕ್ಕೆ ಒಂದು ಅವಕಾಶ 5 ವರ್ಷದ ಸರ್ಕಾರ ಜನತಾದಳಕ್ಕೆ ತಾವು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮ ಮುಂದೆ ಸಲ್ಲಿಸಿ ನನ್ನ ಎಡಮಾತುಗಳನ್ನ ಕೇಳಿದ್ರೆ ಆಲೂರಲ್ಲಿ ಆಗಲೇ ಜನ ಎದ್ದು ಹೋಗ್ತಿದ್ದಾರೆ ಲೇಟ್ ಆಯಿತು ಅಂತಕ್ಕಂಥ ದೂರವಾಣಿ ಕರೆಯನ್ನು ಮಾಡಿದ್ದಾರೆ. ನಿಮಗೆ ಮತ್ತೊಮ್ಮೆ ಇವತ್ತು ಇಂಥ ಉರಿ ಬಿಸಿಲಿನಲ್ಲಿ
मेरवण मुखातर इवत मुका गंटे मेरवण बंद कार्यक्रम यशस्गर निम्ब ऋण तीरतक केस नम जीवन मत ओद अदेल के पुनः नौरवपूर्वक वंदन सल ना मुगसता है जय जय कर्नाटक माते।